ದೇವರ ಮೊರೆ ಹೋಗ್ತಾರ ಶಾಸಕ ಎಚ್ಡಿ ರೇವಣ್ಣ. ಜೈಲಿಗೆ ತೆರಳುವ ಮುನ್ನವೂ ಕೂಡ ರೇವಣ್ಣ ಟೆಂಪಲ್ ರನ್ ಮಾಡಿದ್ರು. ಈಗ ಜಾಮೀನು ಹಿನ್ನೆಲೆ ದೇವರ ಮೊರೆ ಹೋಗುವಂತ ಸಾಧ್ಯತೆ ಇದೆ. ಜೈಲಿಗೆ ಹೋಗೋಕ್ ಮುಂಚೆನೂ ಕೂಡ ಟೆಂಪಲ್ ರನ್ ಮಾಡಿದ್ರು, ಈಗ ಜಾಮೀನು ಸಿಕ್ಕಂತ ಹಿನ್ನೆಲೆ ದೇವರ ಮೊರೆ ಹೋಗುವಂತ ಸಾಧ್ಯತೆ ಇದೆ. ಹೊಳೆ ನರಸೀಪುರದ ದೇವಸ್ಥಾನಕ್ಕೆ ಭೇಟಿ ನೀಡುವಂತ ಸಾಧ್ಯತೆ ಇದೆ. ಪಡುವಲಹಿಪ್ಪೆಯ ಈಶ್ವರನ ದರ್ಶನಕ್ಕೆ ತಯಾರಿ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ಬಳಿಕ ತಮ್ಮ ನಿವಾಸಕ್ಕೆ ತೆರಳುತ್ತಾರೆ ಎಚ್ ಡಿ ರೇವಣ್ಣ ಅಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಸದ್ಯ ಜೈಲಿಗೆ ಹೋಗುವಾಗಲೂ ಅಥವಾ ಅರೆಸ್ಟ್ ಆಗುವಾಗಲೂ ಅಲ್ಲಿಂದ ಹೊರಗಡೆ ಬರುವಾಗಲೂ ಕೂಡ ಕಾಲವನ್ನ ಟೈಮ್ ಅನ್ನ ನೋಡಿ ಹೋದಂತವರು, ಟೈಮ್ ನೋಡಿ ವಾಪಸ್ ಬಂದಂತವರು, ಬಹಳಷ್ಟು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇರ್ತಾರೆ. ಆಗಾಗ ಬರಿಗಾಲಲ್ಲಿ ಓಡಾಡ್ತಾ ಇರ್ತಾರೆ ಎಚ್ ಡಿ ರೇವಣ್ಣ. ಈಗ ಜಾಮೀನು ಸಿಕ್ಕಂತ ಹಿನ್ನೆಲೆ ದೇವರ ಮೊರೆ ಹೋಗುವಂತ ಸಾಧ್ಯತೆ ಇದೆ. ಸೊ ಪಡುವಲಹಿಪ್ಪೆಯ ಈಶ್ವರನ ದರ್ಶನಕ್ಕೆ ಅಫ್ಕೋರ್ಸ್ ಅವ್ರ ಮನೇಲಿ ಈಗ ಆಲ್ರೆಡಿ ಎಚ್ ಡಿ ದೇವೇಗೌಡರ ಮನೆಯಲ್ಲಿ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಡೀತಾ ಇದೆ. ಇನ್ನು ಪಡುವಲಹಿಪ್ಪೆಯ ಈಶ್ವರನ ದರ್ಶನಕ್ಕೆ ಕೂಡ ತಯಾರಿ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸದ್ಯ ಪದ್ಮನಾಭನಗರದ ದೇವೇಗೌಡರ ನಿವಾಸದಿಂದ ನಮ್ಮ ಪ್ರತಿನಿಧಿ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಎಚ್ ಡಿ ರೇವಣ್ಣ ಈಗ ರಿಲೀಸ್ ಆಗಿದ್ದಾರೆ, ದೇವೇಗೌಡರು ಮನೆಗೂ ಕೂಡ ಬಂದಿದ್ದಾರೆ, ಮನೆಯಲ್ಲೂ ಒಂದಷ್ಟು ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ನಡೆದಿದೆ. ಹೊಳೆ ನರಸೀಪುರದ ಪಡುವಲಹಿಪ್ಪೆಯ ಈಶ್ವರನ ದೇವಸ್ಥಾನಕ್ಕೆ ಹೋಗ್ತಾರೆ ಅನ್ನೋ ಮಾಹಿತಿ ಇದೆ. ರೇವಣ್ಣ, ಏನ್ ಕಥೆ? ಸಿಂಧೂರ, ರೇವಣ್ಣ ಅವರೀಗ ಜೈಲಿಂದ ರಿಲೀಸ್ ಆಗಿದ್ದಾರೆ. ಅವರು ನೇರವಾಗಿ ಪದ್ಮನಗರದ ದೇವೇಗೌಡ ನಿವಾಸಕ್ಕೆ ಬಂದಿದ್ದಾರೆ. ನೀವು ದೃಶ್ಯಗಳು ನೋಡ್ತಾ ಇದ್ದೀರಿ ಅಲ್ಲಿ ಮೂಮೆಂಟ್, ಯಾಕಂತ ಹೇಳಿದ್ರೆ ಇಲ್ಲಿ ಜನರನ್ನು ಕೂಡ ಭೇಟಿಯನ್ನು ಮಾಡ್ತಾರೆ. ಒಳಗಡೆ ಅಷ್ಟೊತ್ತು ಚರ್ಚೆ ಆಯಿತು, ಅದಾದ ಬಳಿಕ ಈಗ ಅವರು ಇಲ್ಲಿಗೆ ಅಂತ ಹೇಳಿದ್ರೆ ಹೊರಭಾಗಕ್ಕೆ ಬಂದಿದ್ದಾರೆ. ಹೊರಗಡೆ ಬಂದು ಹೊಳೆ ನರಸೀಪುರದಿಂದ ಜನ ಕಾರ್ಯಕರ್ತರು ಬಂದಿದ್ದಾರಲ್ಲ, ಅವ್ರನ್ನ ಮಾತಾಡಿಸಲಿಕ್ಕೋಸ್ಕರವಾಗಿ ಇವರೀಗ ಹೊರಗಡೆ ಬಂದಿರೋಂಥ ಮಾಹಿತಿ ಸಿಗ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಒಂದಿಷ್ಟು ಡಿ ಟಿ ಇರ್ಬೋದು, ಬೇರೆ ಬೇರೆ ಕಾರ್ ಇರ್ಬೋದು, ಎಲ್ಲರ ಮೂಲಕವಾಗಿ ಅವರು ಹೊಳೆ ನರಸಿಂಹಪುರ ಇರ್ಬೋದು ಬೇರೆ ಬೇರೆ ಭಾಗದಿಂದ ರೇವಣ್ಣ ಅವರ ಅಭಿಮಾನಿಗಳು ದೇವೇಗೌಡ ನಿವಾಸದ ಬಳಿ ಬಂದಿದ್ದಾರೆ. ಹೀಗಾಗಿ ಅವ್ರನ್ನ ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಅವರು ಭೇಟಿ ಆಗ್ಬೋದು ಅಂತ ಹೇಳಿದೆ. ಹೀಗಾಗಿ ಈಗ ಹೊರಭಾಗದಲ್ಲಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ರೇವಣ್ಣ ಅವರು ಕೆಲವೇ ಕ್ಷಣಗಳಲ್ಲಿ ಹೊರಗಡೆ ಬಂದು ಅವ್ರನ್ನ ಭೇಟಿ ಆಗ್ಬೋದು ಅಂತ ನಿರೀಕ್ಷೆ ಇದೆ. ಇದಾದ ಬಳಿಕ ಯಾಕಂತ ಹೇಳಿದ್ರೆ ಈಗ ದೇವೇಗೌಡ ನಿವಾಸವನ್ನು ನೋಡ್ತಾ ಇದ್ದೀರಿ, ಈ ಒಂದು ನಿವಾಸದಿಂದ ಹೊರಗಡೆ ಬಂದ ಬಳಿಕವಾಗಿ ಅವರು ನೇರವಾಗಿ ಹೊಳೆ ನರಸಿಂಹಪುರಕ್ಕೆ ಹೋಗ್ತಾರೆ ಅನ್ನೋಂಥ ಮಾಹಿತಿ ಸಿಗ್ತಾ ಇದೆ. ಹೊಳೆ ನರಸಿಂಹಪುರದಲ್ಲಿ ಪಡುವಲಹಿಪ್ಪೆ ಅಂತೇಳಿ ಒಂದು ಗ್ರಾಮ ಇದೆ, ಅಲ್ಲಿ ಈಶ್ವರನ ದೇವಸ್ಥಾನ ಇದೆ. ಜೈಲಿಗೆ ಹೋಗ್ಲಿಕ್ಕಿಂತ ಮುಂಚೆನೇ ಅವರು ಅದೇ ದೇವಸ್ಥಾನಕ್ಕೆ ವಿಶೇಷ ಪೂಜೆಯನ್ನು ಕೊಟ್ಟಿದ್ದರು. ಪೂಜೆ ಕೊಟ್ಟ ಬಳಿಕವಾಗಿ ಒಂದಿಷ್ಟು ವಿಶೇಷವಾಗಿರ್ತಕ್ಕಂಥ ಹೋಮವನ್ನು ಮಾಡಿದರು. ಹೀಗಾಗಿ ಪುನಃ ಅದೇ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡ್ತಾರೆ ಅಂತೇಳಿ, ಯಾಕಂತೇಳಿದ್ರೆ ಪಡುವಲಿಪ್ಪಿಯ ಈಶ್ವರನ ದೇವಸ್ಥಾನಕ್ಕೆ ಅವರು ನಡೆದುಕೊಳ್ತಾರೆ. ಅದೇ ರೀತಿಯಾಗಿ ಸಾಕಷ್ಟು ಪೂಜೆಯನ್ನು ಕೂಡ ಮಾಡ್ತಾರೆ. ಹೀಗಾಗಿ ಈಗ ಅಭಿಮಾನಿಗಳೆಲ್ಲರೂ ಕೂಡ ಆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಹೊರಗಡೆ ಬರ್ತಾರೆ. ಆ ಬಳಿಕವಾಗಿ ಅವ್ರನ್ನ ಮಾತಾಡಿಸ್ಬೋದು ಅಂತೇಳಿ ಬೇರೆ ಬೇರೆ ಭಾಗದಿಂದ ಬಂದವರನ್ನ ಕಾಯ್ತಾ ಇದ್ದ ಇಷ್ಟು ದಿನ ಅವ್ರನ್ನ ಅಭಿಮಾನಿಗಳು ಒಳಗಡೆ ಬಿಟ್ಟಿರಲಿಲ್ಲ. ಯಾಕಂತ ಹೇಳಿದ್ರೆ ಆ ಮನೆಯಲ್ಲಿ ಏನು ಡೆವಲಪ್ಮೆಂಟ್ಗಳು ಇರಲಿಲ್ಲ. ಈಗ ರೇವಣ್ಣ ಅವರು ಮನೆಯ ಹೊರಭಾಗದಲ್ಲಿ ಬಂದಿದ್ದಾರೆ, ಹೊರಭಾಗದ ಬರ್ಬೋದು ಅನ್ನೋ ನಿರೀಕ್ಷೆ ಇದೆ. ಹೀಗಾಗಿ ಒಳಗಡೆ ಬಳಭಾಗಕ್ಕೆ ಅವ್ರನ್ನೆಲ್ಲರೂ ಕೂಡ ಬಿಟ್ಟಿದ್ದಾರೆ. ದೇವೇಗೌಡ ನಿವಾಸದ ಗೇಟ್ನಲ್ಲಿ ಅವರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಅವರು ಹೊರಗಡೆ ಬರ್ಬೋದು, ಹೊರಗಡೆ ಬಂದು ಅವ್ರನ್ನ ಉದ್ದೇಶಿಸಿ ಏನು ಮಾತುಕತೆಗಳನ್ನು ಆಡಬಹುದು ಅಂತೇಳಿ ಅಭಿಮಾನಿಗಳು ಕೂಡ ನಿರೀಕ್ಷೆ ಇದೆ. ಒಟ್ಟಾರಾಗಿ ಇದೀಗ ಮತ್ತೆ ಪುನಃ ದೇವರ ಮೊರೆ ಹೋಗ್ತಾರೆ. ಯಾಕಂದರೆ ಎಲ್ಲ ಸಂಕಷ್ಟದಿಂದ ರೇವಣ್ಣ ಅವರು ಪಾರಾಗಿಲ್ಲ, ಇನ್ನೂ ಕೂಡ ಜಯಘೋಷಗಳು ಕೇಳಿಸ್ತಾ ಇದೆ ಅಲ್ಲಿ. ಯಾಕಂತ ಹೇಳಿದ್ರೆ ಅಭಿಮಾನಿಗಳು ಇನ್ನೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು ದಶಾವಳಿಗಳಲ್ಲಿ ಅಂತೇಳಿ ಜವರಾಯಿಗೌಡರು ಯಶವಂತಪುರದಲ್ಲಿ ಇರ್ತಕ್ಕಂಥ JDS ನಾಯಕರುಗಳು, ಇದೇ ರೀತಿಯಾಗಿ ನೂರಾರು ನಾಯಕರುಗಳೆಲ್ಲರೂ ಕೂಡ ನೀವು ನೋಡ್ತಾ ಇರ್ತೀರಿ. ಇವರು ದೇವೇಗೌಡ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ. ಆಗಮಿಸಿ ಅವರೆಲ್ಲರೂ ಕೂಡ ಈಗ ಹೊರಭಾಗಕ್ಕೆ ಹೋಗ್ತಾ ಇದ್ದಾರೆ. ರೇವಣ್ಣವ್ರು ಎಲ್ಲರಿಗೂ ಭೇಟಿ ಸಿಕ್ಕಿದೆ ಅಂತೇಳಿ ಅನಿಸುತ್ತೆ. ಹೀಗಾಗಿ ನೋಡ್ತಾ ಇದ್ದ ದಶಾವಳಿಗಳು ಸಾಕಷ್ಟು ಜನ ನಾಯಕರು, ಮಂಡ್ಯ ಭಾಗದ ನಾಯಕರು, ಹಾಸನ ಭಾಗದ ನಾಯಕರು ಎಲ್ಲರೂ ಕೂಡ ದೇವೇಗೌಡ ನಿವಾಸದ ಹೊರಭಾಗದಲ್ಲಿದ್ದಾರೆ. ನೀವು ಒಳಗಡೆ ಶಾಸಕರು ಕೂಡ ಇದ್ದಾರೆ. ಯಾಕಂತೇಳಿದ್ರೆ ಶಾಸಕರು ಇದ್ದಾರೆ, ಮಾಜಿ ಶಾಸಕರು ಇದ್ದಾರೆ. ಅಲ್ಲಿ ಶಾಸಕರ ಪೈಕಿಯಲ್ಲಿ ಮಂಜು ಅವರು KR ಪೇಟೆಯ ಶಾಸಕರು, ಅದೇ ರೀತಿಯಾಗಿ ಮಾಗಡಿಯ ಮಾಜಿ ಶಾಸಕ ಮಂಜುನಾಥ್ ಅವರು ಕೂಡ ಇಲ್ಲಿ ದೇವೇಗೌಡರ ಮನೆಗೆ ಆಗಮಿಸಿದ್ದಾರೆ. ರೂಪೇಶ್ ಕೇಳ್ತಾ ಇದ್ದಾರೆ. ಹೀಗಾಗಿ ಪೊಲೀಸ್ನವರು ಅಭಿಮಾನಿಗಳೆಲ್ಲರೂ ಕೂಡ ಹೊರಗೆ ಕಳಿಸ್ತಾ ಇದ್ದಾರೆ. ಒಟ್ಟಾರಾಗಿ ಇಲ್ಲಿ ರೇವಣ್ಣವ್ರು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಇಲ್ಲಿ ಹೊಳೆ ನರಸೀಪುರಕ್ಕೆ ದೇವೇಗೌಡ ನಿವಾಸದಿಂದ ಹೊರಡಬಹುದು.